हेलो फ्रेंड्स वेलकम टू भूमिका किचन नान भूमिका सुदर्शन इवत्तु मेंते सोप्पिन दाल माडोद हेगे अंत नोडोण मेथी दाल यावागलू ओंदे तर दाल सब्जी अथवा पल्यगळु एल्ल तिंतिन बेजारागिद्दाग ई तर ओंतर डिफरेंट आगिरुवंत मेंते सोप्पिन दाल माडोद माड्कोंडु तिन्नि चपाती रोटी नॉन कुल्चा इष्टक्के अल्ल जोतेगे वैट रईस अथवा यावदे ओंदु जीरा रईस ಗುಷ್ಕ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸ್ಟೌವ್ ಆನ್ ಮಾಡಿಕೊಂಡು ಕಡಾಯ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ 1 ಟೀ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದ ಹಾಗೆ 8-10 ಬೆಳ್ಳುಳ್ಳಿ ಒಂದೊಂದೇ ಹಾಗೆ ಹಾಕೊಂಡಿದ್ದೀನಿ ಪಿಕಲನ್ನು ಕಟ್ ಮಾಡಿಬಿಟ್ಟು ಕೂಡ ಹಾಕಬಹುದು ಜೊತೆಯಲ್ಲೆ ಒಂದು 2 ಪಿಂಚ್ ಅಷ್ಟು ಇಂಗು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಒಣಗಿದ ಮೆಣಸಿನಕಾಯಿ ಕರಿವೇನ ಸೊಪ್ಪು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಫ್ರೈ ಮಾಡ್ತಿದ್ದಂಗೆ ಒಂದು ಹಸಿ ಮೆಣಸಿನಕಾಯಿ ಉದ್ದ ಇರುವಂತದ್ದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ನಾವು ಅರ್ಧ ಸೀಳು ಬಿಡಬೇಕಾದ್ರೂ ಹಾಕಬಹುದು ಮಿಕ್ಸ್ ಮಾಡ್ಕೊಂಡು ಜೊತೆಯಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ನೆಕ್ಸ್ಟ್ ಟೊಮೆಟೊ ಹಾಕೊಳ್ತೀನಿ ಸಣ್ಣ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊ ಈರುಳ್ಳಿ ಸಾಫ್ಟ್ ಆದ ನಂತರನೇ ಟೊಮೆಟೊ ಹಾಕೊಳ್ಳಿ ಇವಾಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಒಂದು ಹುಳಿ ಟೊಮೆಟೋನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ಇವಾಗ ಸೊಪ್ಪು ಜೊತೆನೂ ಹಾಕೊಂಡು ಫ್ರೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ ಇವಾಗ ಅರಿಶಿನ 1/2 ಟೀ ಸ್ಪೂನು ಅಚ್ಚಕಾರದ ಪುಡಿ 1/2 ಟೀ ಸ್ಪೂನು ನೀವು 1 ಟೀ ಸ್ಪೂನ್ ಬೇಕಾದರೂ ಹಾಕೋಬೋದು ನಾನು ಹಸಿಮೆಣಸಿನಕಾಯಿ ಒಣಗಿದ ಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೆಕ್ಸ್ಟ್ ನೋಡ್ಬಿಟ್ಟು ಬೇಕಾದರೂ ಜಾಸ್ತಿ ಮಾಡ್ಕೋಬೋದು ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ ಫ್ರೈ ಮಾಡ್ತಿದ್ದ ಹಾಗೆ ಒಂದು ಬೌಲ್ ಮೆಂತ್ಯ ಸೊಪ್ಪು ಒಂದು ಹಿಡಿಯಷ್ಟು ಬಂದಿದೆ ಇವಾಗ ಈ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆ ಮೈನ್ ಇಂಗ್ರೆಡಿಯೆಂಟ್ ಮೆಂತ್ಯ ಸೊಪ್ಪಿನ ದಾಲ್ಗೆ ಇದು ಫುಲ್ ಸಿಂಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಅವಾಗ ಅದರಲ್ಲಿರೋಂಥ ಕಹಿ ಅಂಶ ಎಲ್ಲ ಹೋಗುತ್ತೆ ಮೀಡಿಯಂ ಫ್ಲೇಮಲ್ಲಿ 4-5 ನಿಮಿಷ ಈ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಬಹುದು ಯಾವುದೇ ಒಂದು ಸೊಪ್ಪಿನ ಪದಾರ್ಥ ಮಾಡಬೇಕಾದ್ರೆ ಸೊಪ್ಪಿನ ಪಲ್ಯ ಸಾಗು ಅಥವಾ ಇನ್ನು ಯಾವುದೇ ಒಂದು ಏನೇ ಮಾಡಬೇಕಾದ್ರೂ ಟೊಮೆಟೊ ಹಾಕೋದು ಮಾತ್ರ ಮಿಕ್ಸ್ ಮಾಡಬೇಡಿ ಟೊಮೆಟೊ ಹಾಕೋದ್ರಿಂದ ಆ ಸೊಪ್ಪಲ್ಲಿರುವಂಥ ಪೌಷ್ಟಿಕಾಂಶ ಕಂಪ್ಲೀಟಾಗಿ ನಮ್ಮ ದೇಹಕ್ಕೆ ಸೇರುತ್ತೆ ಇವಾಗ ನಾನು ತೊಗರಿಬೇಳೆ 1 ಕಪ್ ತೊಗರಿಬೇಳೆನ 2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾವು ಸ್ವಲ್ಪ ನೀರು ಹಾಕೋಣ ನಾನು 1/2 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೆಂದಷ್ಟು ನಿಮಗೆ ದಾಲ್ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ದಾಲು ಈ ತೊಗರಿಬೇಳೆ ಜಾಗದಲ್ಲಿ ನೀವು ಹೆಸರು ಬೇಳೆ ಕೂಡ ಹಾಕಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನಾನು ಹೇಳಿರೋ ಅಂಥ ಕ್ವಾಂಟಿಟಿಗೆ ಕರೆಕ್ಟ್ ಆಗಿದೆ ಇವಾಗ ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ ಲೋ ಫ್ಲೇಮಲ್ಲಿ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೆ ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿದ್ದೆ ನೋಡಿ ಗಮ ಗಮ ಅಂತ ಇದೆ ಮೆಂತ್ಯ ಸೊಪ್ಪಿನ ದಾಲು ನೀವು ಚಪಾತಿ ರೋಟಿ ನಾನ್ ಕುಲ್ಚ ಇದಕ್ಕೇನಾದರೂ ಸರ್ವ್ ಮಾಡೋದಾದರೆ ಈ ಕನ್ಸಿಸ್ಟೆನ್ಸಿ ಇರಲಿ ಇನ್ನೊಂದು ಸ್ವಲ್ಪ ರೈಸ್ಗೆ ಏನಾದರೂ ಸರ್ವ್ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಇರಲಿ ಸಾರಿ ಇನ್ನೊಂದು ಸ್ವಲ್ಪ ತೆಳುವಾಗಿರಲಿ ಇವಾಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡೋದಕ್ಕೆ ಮೆಂತ್ಯ ಸೊಪ್ಪಿನ ದಾಲ್ ರೆಡಿ ಇದೆ
ನೋಡಿದ್ರಲ್ಲ ಮೆಂತ್ಯ ಸೊಪ್ಪಿನ ದಾಲ್ ಅಥವಾ ಮೇತಿ ದಾಲ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ